ಫೇಸ್ಬುಕ್ ಸೇರಿದಂತೆ ಅನೇಕ ಸಾಮಾಜಿಕ ಜಾಲತಾಣಗಳಿಂದ ಉಪಯೋಗ ಎಷ್ಟಿದೆಯೋ ದುರುಪಯೋಗ ಕೂಡ ಅಷ್ಟೇ ಇದೆ. ಸೋಷಿಯಲ್ ಮೀಡಿಯಾಗಳಿಂದ ಆಗೋ ಕಿರಿಕಿರಿ ಅವಾಂತರಗಳು ಒಂದೆರಡಲ್ಲ ಬಿಡಿ. ಪರಿಚಯಸ್ಥರ ಜೊತೆಗೆ ಸದಾ ಮಾತುಕತೆ ನಡೆಸಲು ಫೇಸ್ಬುಕ್ ಉತ್ತಮ ಸಾಧನ ಹೌದು. ಆದ್ರೀಗ ಅಪರಿಚಿತರನ್ನ ಪತ್ತೆ ಹಚ್ಚಲು ಫೇಸ್ಬುಕ್ ಮೇಲೆ ಕೆಲವರು ಡಿಪೆಂಡ್ ಆಗಿರುವುದೇ ದುರಾದೃಷ್ಟಕರ. ಹಾಗೆ ಫೇಸ್ಬುಕ್ ನಂಬಿಕೊಂಡು ಶಿವಕುಮಾರ್ ಎನ್ ಅನ್ನೂರನ್ನ ಹುಡುಕಲು ಹೋಗಿ ಕನ್ನಡ ನಿರ್ದೇಶಕರ ಮೇಲೆ ಹಲ್ಲೆ ನಡೆದಿರೋ ವಿಚಿತ್ರ ಘಟನೆಗೆ ಬೆಂಗಳೂರು ಸಾಕ್ಷಿಯಾಗಿದೆ. ಕಸ್ತೂರ್ಬಾ ನಗರದಲ್ಲಿರುವ ನಿರ್ದೇಶಕ ಶಿವಕುಮಾರ್ ಎನ್ ಅನ್ನೂರ ಫ್ಲಾಟ್ಗೆ ಇಬ್ಬರು ಅಪರಿಚಿತರು ನುಗ್ಗಿದ್ದು ಫೈನಾನ್ಷಿಯರ್ನಿಂದ ಸಾಲ ಪಡೆದ 2 ಲಕ್ಷ ರೂಪಾಯಿಯನ್ನ ವಾಪಸ್ ಕೊಡುವಂತೆ ಹಲ್ಲೆ ಮಾಡಿದ್ದಾರೆ. ತಮ್ಮ ಮನೆಗೆ ನುಗ್ಗಿ ಹಲ್ಲೆ ಮಾಡಿದವರ ಪರಿಚಯ ನಿರ್ದೇಶಕ ಶಿವಕುಮಾರ್ ಎನ್ ರವರಿಗಿರಲಿಲ್ಲ. ಹಾಗೆ ಅವರು ಯಾರ ಬಳಿಯೂ 2 ಲಕ್ಷ ರೂಪಾಯಿ ಸಾಲ ಪಡೆದಿರಲಿಲ್ಲ. ಹೀಗಾಗಿ ಕ್ಷಣಕಾಲ ಶಿವಕುಮಾರ್ ಎನ್ ಕಕ್ಕಾಬಿಕ್ಕಿಯಾಗಿದ್ರು. ಅಷ್ಟಕ್ಕೂ ಶಿವಕುಮಾರ್ ಎನ್ ರವರ ಫೋಟೋ ಹಿಡಿದು ಆ ಇಬ್ಬರು ಅಪರಿಚಿತರು ಗೇಟ್ ಮುಂದೆ ಓಡಾಡುತ್ತಿದ್ರು. ಯಾರಿರಬಹುದು ಅಂತ ಶಿವಕುಮಾರ್ ಎನ್ ಬಾಗಿಲು ತೆರೆದಾಗ ಅವರನ್ನ ಒಳಕ್ಕೆ ತಳ್ಳಿ ಕಣ್ಣಿಗೆ ಪಂಚ್ ಕೊಟ್ಟಿದ್ದಾರೆ ಕಿಡಿಗೇಡಿಗಳು. ಸಾಲದಕ್ಕೆ ಶಿವಕುಮಾರ್ ಎನ್ ರವರ ಬಟ್ಟೆ ಹರಿದು ಹಾಕಿ ಹಣ್ಣುಗಾಯಿ ನೀರು ಗಾಯಿ ಮಾಡಿದ್ದಾರೆ. ಇದನ್ನೆಲ್ಲ ಗಮನಿಸಿದ ಪಕ್ಕದ ಮನೆಯವರು ಹೊಯ್ಸಳ ಪೊಲೀಸರಿಗೆ ದೂರು ಕೊಟ್ಟರು. ಕೂಡಲೇ ಸ್ಥಳಕ್ಕೆ ಬಂದ ಪೊಲೀಸರು ಕಿಡಿಗೇಡಿಗಳನ್ನ ವಶಕ್ಕೆ ಪಡೆದಿದ್ದಾರೆ. ಮೂರನೇ ದಿನ ಶಿವಕುಮಾರ್ ಎನ್ ಪೊಲೀಸ್ ಸ್ಟೇಷನ್ಗೆ ಹೋದ್ರು. ಆಗ್ಲೇ ರಂಗನಾಥ್ ಎಂಬುವರು 2 ಲಕ್ಷ ಸಾಲ ವಸೂಲಿ ಮಾಡಲು ಇಬ್ಬರು ಹುಡುಗರನ್ನ ಕಳುಹಿಸಿರೋ ವಿಷಯ ಶಿವಕುಮಾರ್ ಎನ್ಗೆ ಗೊತ್ತಾಗಿತ್ತು. ಆದ್ರೆ ಆ ರಂಗನಾಥ್ ಯಾರು ಅನ್ನೋದೇ ಶಿವಕುಮಾರ್ಗೆ ಗೊತ್ತಿಲ್ಲ. ಇದನ್ನ ನಂಬಲು ಪೊಲೀಸ್ ಕೂಡ ತಯಾರಿರಲಿಲ್ಲ. ಪೊಲೀಸ್ ಸ್ಟೇಷನ್ಗೆ ರಂಗನಾಥ್ ಬಂದ ಮೇಲೆ ಅಸಲಿ ಮ್ಯಾಟರ್ ಹೊರಗೆ ಬಂದಿತ್ತು. ಸದ್ಯ ಕಿಡಿಗೇಡಿಗಳಿಂದ ಗೋಸಾತಂದ ಶಿವಕುಮಾರ್ ಎನ್ಗೂ ರಂಗನಾಥ್ಗೂ ಪರಿಚಯ ಇಲ್ಲ ಅನ್ನೋ ಸತ್ಯ ಪೊಲೀಸರಿಗೆ ಅರಿವಾಗಿದೆ. ಅಷ್ಟಕ್ಕೂ ರಂಗನಾಥ್ನಿಂದ 2 ಲಕ್ಷ ರೂಪಾಯಿ ಸಾಲ ಪಡೆದ ಶಿವಕುಮಾರ್ ಬೇರೆಯವರು. ಹಾಗಾದ್ರೆ ಮಿಸ್ಟೇಕ್ ಆಗಿತ್ತು ಎಲ್ಲಿ? ಶಿವಕುಮಾರ್ ಎನ್ ಎಂಬುವರನ್ನ ಹುಡುಕಿ 2 ಲಕ್ಷ ಸಾಲ ವಸೂಲಿ ಮಾಡುವಂತೆ ಇಬ್ಬರು ಹುಡುಗರಿಗೆ ರಂಗನಾಥ್ ಸೂಚಿಸಿದ್ರು. ಹಾಗೆ ಅವರ ಫೋನ್ ನಂಬರ್ ಕೊಟ್ಟಿದ್ರು. ರಂಗನಾಥ್ ಕೊಟ್ಟ ಫೋನ್ ನಂಬರ್ನ ಟ್ರೂ ಕಾಲರ್ಗೆ ಹಾಕಿದಾಗ ಶಿವಕುಮಾರ್ ಎನ್ ಎಸ್ ಅನ್ನೋ ಹೆಸರು ಬಂದಿದೆ. ಅದೇ ಹೆಸರನ್ನ ಫೇಸ್ಬುಕ್ನಲ್ಲಿ ಹುಡುಕಿದಾಗ ಇಬ್ಬರು ಹುಡುಗರಿಗೆ ಕಾಣಿಸಿದ್ದು ಕನ್ನಡ ನಿರ್ದೇಶಕ ಶಿವಕುಮಾರ್ ಎನ್ ಎಸ್ ಅವರ ಫೋಟೋ. ಹೀಗಾಗಿ ಹಿಂದೂ ಮುಂದೆ ನೋಡದೆ ಕಂಠಪೂರ್ತಿ ಎಣ್ಣೆ ಇಳಿಸಿ ಶಿವಕುಮಾರ್ ಎನ್ ಮೇಲೆ ಹಲ್ಲೆ ನಡೆಸಿದ್ದಾರೆ.